ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಸಿಂಪಲ್ಲು ಬಾರ್ಡರ್ ಡಿಸೈನನ್ನು, ಇದು ಅಜ್ಜಿ ಸ್ಯಾರಿ ಫ್ರೆಂಡ್ಸ್. ಆದ್ದರಿಂದ ಅಜ್ಜಿ ಸ್ಯಾರಿ ಆಗಿರೋದ್ರಿಂದ ಸಿಂಪಲ್ಲಾಗಿ ಕುಚ್ಚುಕಟ್ಟೋದನ್ನು, ಸಿಂಪಲಲ್ಲಿ ಸಿಂಪಲ್ ಕುಚ್ಚುಕಟ್ಟೋದನ್ನು ತೋರಿಸ್ತಾ ಇದ್ದೀನಿ. ಇದು ಬಂದು ಸೀರೆ, ಈ ಕಲ್ಲರು ಪಲ್ಲು ಬಂದು ಗ್ರೀನ್ ಬಂದೈತೆ, ಡಾರ್ಕ್ ಗ್ರೀನ್ ಬಂದೈತೆ. ಅದರಿಂದ ನಾವು ಸೀರೆ ಏನು ಕಲರ್ ಬಂದಿರುತ್ತೋ ಆ ಕಲರ್ ನಾವು ದಾರವನ್ನು ಸುತ್ಕೊಬೇಕು. ಇಲ್ಲಿ ದಾರವನ್ನು ನಾನು ಗ್ರೀನ್ ದಾರವನ್ನು ಸುತ್ಕೊಂಡಿದ್ದೀನಿ, ಸೇಮ್ ಕಲರ್ ಈ ಸೀರೆ ಕಲರ್ ಸುತ್ಕೊಂಡಿದ್ದೀನಿ. ಆರಳೆ ದಾರವನ್ನು ಸುತ್ಕೊಂಡಿದ್ದೀನಿ. ಓಕೆ, ಇಲ್ಲಿ ನಾನು ಕ್ರೋಷ ನೀಡಲ್ಸ್ ಬಂದು 0.95 mm ಅನ್ನೋದನ್ನು ತೆಗೆದುಕೊಂಡಿದ್ದೀನಿ, 7 ನಂಬರ್ ತೆಗೆದುಕೊಂಡಿದ್ದೀನಿ. ಇಲ್ಲಿ ನಾನು ಕುಚ್ಚುಕಟ್ಟೋದನ್ನು ತೋರಿಸ್ತೀನಿ. ತುಂಬ ಸಿಂಪಲ್ಲು ಫ್ರೆಂಡ್ಸ್, ಯಾರು ಬೇಕಾದರೂ ಕಟ್ಬೋದು. ಸ್ಟಾರ್ಟಿಂಗ್ ನೀವೇನಾದರೂ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅನ್ನೋರು ಕೂಡ ಈಸಿಯಾಗಿ ಹಾಕ್ಬೋದು ಅಂತಹ ಡಿಸೈನ್ಸ್, ಬಿಗಿನರ್ಸ್ಗೆ ತುಂಬ ಈಸಿಯಾಗಿ ಹಾಕೋಂಥದ್ದು. ಸ್ಟಾರ್ಟಿಂಗು ಇಲ್ಲಿ ತೆಗೆದುಕೊಂಡಿರೋದು ಆರಳೆ ದಾರ ಮತ್ತು ಒಂದು ಗಂಟು. ಈಗ ಸೀರ ನಾವೇನು ಇದೆಯೋ ಸ್ಯಾರಿ, ಜಿಗ್ಜಾಗ್ ಮಾಡಿರ್ತೀರಲ್ವಾ ಫ್ರೆಂಡ್ಸ್, ಈ ಥರ ಬೆರಳಿಗೆ ಸುತ್ಕೊಳ್ಳಿ. ಸುತ್ಕೊಂಡು ಸ್ಟಾರ್ಟಿಂಗ್ ಏನು ಮಾಡಬೇಕು, ಸ್ಟಾರ್ಟ್ ಮಾಡಿ ನೋಡಿ ಇಲ್ಲಿ ಏನು ಕರೆಕ್ಟಾಗಿದೆಯೋ, ಒಂದು ಸ್ವಲ್ಪ ಕ್ರಾಸಿಂಗ್ ಇರೋದನ್ನು ಬಿಟ್ಬಿಟ್ಟು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬ್ಯಾಕಲ್ಲಿ ಏನು ದಾರ ಇರುತ್ತೋ ಈ ಥರ ಇಟ್ಕೊಳ್ಳ್ರಿ ನೋಡಿ. ಇಲ್ಲಿ ನಾನು ದಾರವ ಇದನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನು ಕ್ರೋಷ ನೀಡಲ್ಸನ್ನು ಇದರೊಳಕ್ಕೆ ಹಾಕಿ ನೋಡಿ ಈ ಥರ. ಈಗ ಎರಡು ಸಲ ಲಾಕನ್ನು ಮಾಡಬೇಕಾಗತ್ತೆ. ನೀವು ಸೇಮ್ ಎಲ್ಲಿ ಲಾಕ್ ಮಾಡಿರ್ತೀರೋ ಪಕ್ಕದಲ್ಲಿ ಎರಡು ಸಲ ಲಾಕನ್ನು ಮಾಡಿ ನೋಡಿ. ಎರಡು ಸಲ ಲಾಕ್ ಮಾಡಾದಮೇಲೆ ಮತ್ತೆ ಈಗ ನಾನು ಎರಡು ಸಲ ಮತ್ತೆ ಚೈನನ್ನು ಹಾಕ್ಕೊಬೇಕು ಫ್ರೆಂಡ್ಸ್. ನೀವು ಚೈನನ್ನು ಹಾಕೊಳ್ಳಿ. ಚೈನ್ ಹಾಕ್ಕೊಂಡು ಕ್ರೋಷ ನೀಡಲ್ಸ್ ಮೇಲೆ ಒಂದು ಸಲ ದಾರವನ್ನು ತೆಗೆದುಕೊಂಡು ಏನಿಲ್ಲಿ ಹಾಕಿರ್ತೀವಲ್ಲ ಪಕ್ಕದಲ್ಲೇ ನಾವು ಒಂದ್ಸಲ ಕ್ರೋಷ ನೀಡಲ್ಸನ್ನು ಹಾಕಿ ಅದರಿಂದ ತೆಗೆದುಕೊಬೇಕಾಗತ್ತೆ. ನೋಡಿ ಪಕ್ಕದಲ್ಲೇ ತೆಗೆದುಕೊಂಡಿರ್ತೀವಲ್ವ ಏನು ಈಗ ಡಬಲ್ ಕ್ರೋಷವನ್ನು ಮಾಡ್ಕೊಬೇಕಾಗತ್ತೆ ನಾವು ಕ್ರೋಷ ನೀಡಲ್ಸ್ ಮೇಲೆ ನೋಡಿ. ಎರಡು ಸಲ ಲಾಕನ್ನು ಮಾಡಿದೆ. ಎರಡು ಸಲ ಲಾಕ್ ಮಾಡಿಬಿಟ್ಟು ಸೀರೆಗೆ ಲಾಕನ್ನು ಮಾಡಿ ಎರಡು ಚೈನನ್ನು ಹಾಕೊಂಡಿದ್ದೀನಿ. ಎರಡು ಚೈನ್ ಆದಮೇಲೆ ನೀವೇನು ಮಾಡಬೇಕು, ಕ್ರೋಷ ನೀಡಲ್ಸ್ ಮೇಲೆ ದಾರವನ್ನು ತೆಗೆದುಕೊಂಡು ಪಕ್ಕದಲ್ಲೇ ಏನಿದ್ದಿರುತ್ತೋ ಪಕ್ಕದಲ್ಲೇ ಲಾಕನ್ನು ಮಾಡಿ ಈ ಥರ ಕ್ರೋಷ ನೀಡಲ್ಸ್ ಮೇಲೆ ದಾರವನ್ನು ತೆಗೆದುಕೊಳ್ಳಿ. ಫಸ್ಟು ಇದು ಡಬಲ್ ಕ್ರೋಷ ಇರುತ್ತೆ, ಫಸ್ಟ್ ಒಂದ್ಸಲ ತೆಗೆದುಕೊಳ್ಳಿ, ಆಮೇಲೆ ಒಂದ್ಸಲ ತೆಗೆದುಕೊಳ್ಳಿ. ಈಗೇನಾಯಿತು, ಇಲ್ಲಿ ಒಂದು ಹೋಲ್ ಥರ ಆಯಿತು ನೋಡ್ತಾ ಇರ್ಬೋದು. ಈಗೇನು ಮಾಡಬೇಕು ನಾವು, ಎರಡು ಸಲ ಚೈನನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಮತ್ತೆ ಕ್ರೋಷ ನೀಡಲ್ಸ್ ಮೇಲೆ ದಾರವನ್ನು ತೆಗೆದುಕೊಂಡು ಇಲ್ಲಿ ಹೋಲ್ ಥರ ಕ್ರಿಯೇಟ್ ಆಗಿರುತ್ತೆ ಫ್ರೆಂಡ್ಸ್ ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಹೋಲ್ ಥರ ಐತೆ. ಆ ಹೋಲ್ ಒಳಗೆ ನಾವೇನು ಮಾಡ್ಕೊಬೇಕು, ಮೂರು ಸಲ ಅಥವಾ ನಾಲ್ಕು ಸಲ ನೋಡಿ ಈ ಥರ ಮಾಡಿಬಿಟ್ಟು ಆ ಹೋಲ್ ಒಳಗೆ ನಾವು ಈ ಥರ ತೆಗೆದುಕೊಂಡು ಡಬಲ್ ಕ್ರೋಷವನ್ನು ಫಸ್ಟು ಎರಡರಿಂದ ಎಳ್ಕೊಳ್ಳಿ, ಆಮೇಲೆ ಮತ್ತೆ ಇನ್ನೆರಡು ಸಲ ಎಳ್ಕೊಂಡ್ರೆ ಆಯಿತು. ಮತ್ತೆ ಕ್ರೋಷ ನೀಡಲ್ಸ್ ಮೇಲೆ ತೆಗೆದುಕೊಂಡು ನೋಡಿ ಅದರೊಳಗಿಂದ ತೆಗೆದುಕೊಂಡು ಇದೇ ಥರ ಈ ಥರ ಫಸ್ಟು ಎರಡರಲ್ಲೊಂದು ಮತ್ತು ಈಗ ಇನ್ನೊಂದ್ಸಲ ತಗೊತೀನಿ. ಒಟ್ಟು 4 ಕಂಬಗಳನ್ನು ಹಾಕಬೇಕು
ಆಯಿತು, ಮೂರಾಯಿತು. ಇನ್ನೊಂದು ಸಲ ಹಾಕ್ತೀನಿ ನೋಡಿ. ನೋಡಿ ಈ ಇಲ್ಲಿ ನೋಡ್ತಾ ಇರ್ಬೋದು, ನಾಲ್ಕು ಸಲ ಆಯಿತು. ನಾಲ್ಕು ಸಲ ಆದಮೇಲೆ ಮತ್ತೆ ಕ್ರೋಷಾ ಮೇಲೆ ದಾರವನ್ನು ತೆಗೆದುಕೊಂಡು ಎಲ್ಲಿಗೆ ನೋಡ್ತಾ ಇರ್ಬೋದು ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಇನ್ಸಲ್ಟ್ ಮಾಡಿ ಮಾಡಿ ಮತ್ತೆ ನೋಡಿ ಈ ಥರ ಒಂದು ಕಂಬವನ್ನು ಎರಡರಲ್ಲೊಂದು ಎರಡರಲ್ಲೊಂದು ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಈ ಥರ ಆಯಿತು. ಇವಾಗೇನು ಮಾಡಬೇಕು ಅಂದರೆ ಮತ್ತೆ ಈ ಸಲ ಮಾತ್ರ ಮೂರು ಚೈನ್ಗಳನ್ನು ಹಾಕ್ಬೇಕಾಗತ್ತೆ. ಮೂರು ಚೈನ್ ಹಾಕ್ಬಿಟ್ಟು ಮತ್ತೆ ಕ್ರೋಷಾದ ಮೇಲೆ ಈಗ ನೋಡ್ತಾ ಇರ್ಬೋದು ಇಲ್ಲಿ ಹೋಲ್ ದೊಡ್ಡದಾಗೈತೆ. ಈಗ ನಿಮಗೆ ಅಷ್ಟು ಕನ್ಫ್ಯೂಸ್ ಅನ್ಸಲ್ಲ ಹಾಕೋದಕ್ಕೆ. ನೋಡಿ ಫಸ್ಟ್ ಎರಡರಲ್ಲೊಂದು ಡಬಲ್ ಕ್ರೋಷವನ್ನು ನಾಲ್ಕು ಸಲ ನಾಲ್ಕು ಕಂಬಗಳನ್ನು ಹಾಕೋಬೇಕಾಗುತ್ತೆ. ಇದನ್ನು ನಾವು ನಾಲ್ಕು ಕಂಬ ಅಂತ ಕರಿತೀವಿ ಫ್ರೆಂಡ್ಸ್. ತುಂಬಾ ಈಸಿ, ಮಿನಿಮಮ್ ಒಂದು ಅರ್ಧ ಮುಕ್ಕಾಲು ಗಂಟೆ ಇಲ್ಲ ಒನ್ ಅವರಲ್ಲಿ ನೀವು ಈ ಡಿಸೈನನ್ನು ಮುಗಿಸ್ಬಿಡ್ಬೋದು. ನೋಡಿ ಇಷ್ಟೇ, ಇಷ್ಟ ಆದಮೇಲೆ ಮತ್ತೆ ನಾನು ಇಲ್ಲಿ ಕ್ರೋಷಾ ನೀಡಲ್ಸ್ ಮೇಲೆ ತೆಗೆದುಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇನ್ಸಲ್ಟ್ ಮಾಡಬೇಕು. ಮತ್ತೆ ನೋಡಿ ಈ ಥರ ಹಾಕ್ಬಿಟ್ಟು ಮತ್ತೆ ನಾವು ಮೂರು ಚೈನನ್ನು ಹಾಕೋಬೇಕಾಗತ್ತೆ. ಮೂರು ಚೈನ್ ಆದಮೇಲೆ ಮತ್ತೆ ನಾವು ಮೂರು ಕಂಬವನ್ನು ನಾಲ್ಕು ಕಂಬವನ್ನು ಹಾಕಬೇಕು. ನೋಡಿ ಈ ಥರ ಕ್ರೋಷಾ ನೀಡಲ್ಸ್ ಮೇಲೆ ದಾರವನ್ನು ತೆಗೆದುಕೊಳ್ಳಿ. ನೀವು ಫಸ್ಟ್ ಟೈಮ್ ಅಷ್ಟೇ ಫ್ರೆಂಡ್ಸ್ ಕನ್ಫ್ಯೂಸ್ ಆಗೋದು, ಆಮೇಲೆ ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಆಗೋಕ್ಕೆ ಚಾನ್ಸಸ್ಸೇ ಇರಲ್ಲ. ಯಾಕಂದರೆ ಹೋಲ್ ಇರುತ್ತಲ್ಲಿ ಕಾಣಿಸ್ತಾ ಇರ್ತೈತೆ ನಿಮಗೆ ಫಸ್ಟ್, ಆದರೆ ಏನಾಗುತ್ತೆ ನಿಮಗೆ ಅಷ್ಟು ಹೋಲ್ ಕಾಣಿಸಲ್ಲ, ಆಮೇಲಾದರೆ ನಿಮಗೆ ಕರೆಕ್ಟಾಗಿ ಅಲ್ಲಿ ಕಾಣಿಸ್ತಾ ಇರ್ತೈತೆ ಅಂತ. ನೀವು ಬೇಕು ಅಂದರೆ ಇದನ್ನು ನಾಲ್ಕು ಬೇಕಾದರೂ ಮಾಡ್ಕೊಬೋದು, ಐದು ಬೇಕಾದರೂ ಮಾಡ್ಕೊಬೋದು, ಅಂಥ ವ್ಯತ್ಯಾಸ ಏನಾಗಲ್ಲ. ಇನ್ನು ಒಂದು ಸ್ವಲ್ಪ ಇದು ಕಾಣಿಸ್ತೈತೆ ನೋಡಿ. ಪ್ರತಿಯೊಂದು ಸಲನೂ ನೀವು ಕ್ರೋಷಾ ನೀಡಲ್ಸ್ ಮೇಲೆ ದಾರವನ್ನು ತೆಗೆದುಕೊಂಡೆ ಲಾಕನ್ನು ಮಾಡಬೇಕಾಗತ್ತೆ. ಯಾಕಂದರೆ ನಾವು ಏನು ಈ ಡಿಸೈನನ್ನು ಮಾಡ್ತೀವಿ, ಗ್ಯಾಪ್ ಬಂದಾಗ ಮಾತ್ರ ನೀಟಾಗಿ ಆ ಡಿಸೈನನ್ನು ಹಾಕೋದಕ್ಕೆ ಆಗುತ್ತೆ. ಕ್ರೋಷಾ ನೀಡಲ್ಸ್ ಮೇಲೆ ದಾರವನ್ನು ತೆಗೆದುಕೊಳ್ಳಿ. ತುಂಬಾ ಈಸಿ ಇರುತ್ತೆ ಫ್ರೆಂಡ್ಸ್. ಮತ್ತೆ ಇಲ್ಲಿ ನಾನು ಮೂರು ಚೈನನ್ನು ಹಾಕ್ತೀನಿ. ಪ್ರತಿಯೊಂದು ಸಲನೂ ಮೂರು ಚೈನ್ ಹಾಕಲೇಬೇಕು, ನಾಲ್ಕು ಕಂಬಗಳನ್ನು ಹಾಕಲೇಬೇಕು ನೀವು ನೋಡಿ. ಆ ಮೂರು ಚೈನ್ ಏನಕ್ಕೆ ಅಂದರೆ ಫಸ್ಟು ನಮಗೆ ಶೇಪ್ ಬರೋದಕ್ಕೆ ಕಂಬ ಹಾಕೋದಕ್ಕೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಾವು ಇದನ್ನು ಕಂಬಗಳನ್ನು ಮೂರು ಮೂರು ಇದನ್ನು ಚೈನನ್ನು ಹಾಕ್ಕೊತೀವಿ ನೋಡಿ. ಮೂರು ಸಲ ಆಯಿತು, ಇನ್ನೊಂದು ಸಲ ಹಾಕ್ತೀನಿ. ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತದೆ ಫ್ರೆಂಡ್ಸ್. ಈಗ ಲೈಟ್ ವೈಟ್ ಸ್ಯಾರಿಗಳಿಗಾಗಿರ್ಬೋದು ಅಥವಾ ಅಜ್ಜಿ ಈ ಕೆಲವರು ಏನು ಗೊತ್ತಾ, ಈಗ ಇದಕ್ಕೆ ನಾವು ಇದನ್ನ ಹಾಕ್ತೀವಿ ಗೊಂಚಲನ್ನ ಹಾಕ್ತೀವಿ, ಅವಾಗ ಸೇಮ್ ಬೇಬಿ ಕುಚ್ಚು ಕಂಡಂಗೆ ಕಾಣಿಸ್ತಾ ಇರ್ತೈತೆ ಫ್ರೆಂಡ್ಸ್. ಅಂತ ಇದು ಇದೇನಾಗಲ್ಲ ನೋಡಿ, ಎಷ್ಟು ನೀಟಾಗಿ ಬಂದೈತೆ. ಬೇಬಿ ಕುಚ್ಚು ಥರನೇ ಕಾಣಿಸ್ತಾ ಇರ್ತೈತೆ. ಮತ್ತು ಲಾಕ್ ಹಾಕಬೇಕಾದ್ರೆ ನೋಡ್ಕೊಂಡು ಲಾಕನ್ನು ಹಾಕಿ ಫ್ರೆಂಡ್ಸ್, ಯಾಕಂದರೆ ಶೇಪು ಚೆನ್ನಾಗಿ ಬರಲಿ ಅಂತ ಅಷ್ಟೇ. ಇದನ್ನು ಒಂದು 250 ರುಪೀಸ್ ತೊಗೊಬೋದು ಅಷ್ಟೇ ಫ್ರೆಂಡ್ಸ್, ಜಾಸ್ತಿ ತೊಗೊಳಕ್ಕಾಗಲ್ಲ. 250 ರುಪೀಸ್ ಆರಾಮಾಗಿ ನೀವು ತೆಗೆದುಕೊಬೋದು. ಆದಮೇಲೆ ಮತ್ತೆ ಕ್ರೋಷಾ ನೀಡಲ್ಸ್ ಮೇಲೆ ಪ್ರತಿಯೊಂದು ಸಲನೂ ಹಿಂಗೆ ಹೋಗ್ಬೇಕು ಫ್ರೆಂಡ್ಸ್. ಕ್ರೋಷಾ ನೀಡಲ್ಸ್ ಮೇಲೆ ದಾರವನ್ನು ತೆಗೆದುಕೊಬೇಕು ನೋಡಿ ಈ ಥರ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಾ ಐತೆ ಅಂತ.
ತುಂಬಾನೆ ಕ್ಯೂಟ್ ಆಗಿ ಇರುತ್ತೆ ಫ್ರೆಂಡ್ಸ್. ಆರಾಮಾಗಿ ಹಾಕ್ಬೋದು, ಏನು ತೊಂದರೆ ಇಲ್ಲ. ನಾನು ಫುಲ್ ಹಾಕ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಎಲ್ಲ ಆದ್ಮೇಲೆ ನೋಡಿ ಈ ತರ ಇರುತ್ತೆ. ಇದನ್ನ ನೀವು ಬೇಕಾದ್ರೆ ತೋಳು ಸ್ಲೀವ್ ಬರುತ್ತಲ್ಲ ಅದಕ್ಕೂ ಕೂಡ ಎಡ್ಜಿಗೆ ಹಾಕೋಬಹುದು, ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇರ್ತೈತೆ. ಈಗ ಇದಕ್ಕೆ ನಾವು ಗೊಂಚಲನ್ನ ಕಟ್ಟಬೇಕು. ಎಂಡಿಂಗ್ ಯಾವ ತರ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ತುಂಬಾ ಸಿಂಪಲ್ ಆಗಿ ಇರುತ್ತೆ. ನೀವು ಲಾಕ್ ಮಾಡಿ ಕಂಬ ಹಾಕಿ ಲಾಕ್ ಮಾಡಾದ್ಮೇಲೆ ನಾವು ಇದನ್ನು ಹಾಕ್ಲೇಬೇಕು ಫ್ರೆಂಡ್ಸ್. ಮೂರು ಚೈನನ್ನು ಹಾಕ್ಲೇಬೇಕು ಪ್ರತಿ ಸರಿನೂ. ನಾನು ಮೂರು ಚೈನ್ ಹಾಕಾದ್ಮೇಲೆ ಮತ್ತೆ ಕಂಬಗಳನ್ನು ಹಾಕ್ಬೇಕಾಗತ್ತೆ, ಇದು ಕಂಪಲ್ಸರಿ. ನೀವು ಆರಳೆ ದಾರ ತೆಗೆದುಕೊಂಡ್ರೆ ನೀಟಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಎಲ್ಲ ಕುಚ್ಚು ಕಟ್ಟು ಗೊಂಚಲೆಲ್ಲ ಕಟ್ಟಾದಮೇಲೆ ಈ ಥರ ಕಾಣಿಸ್ತಾ ಇರ್ತೈತೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತೈತೆ. ಒಂದ್ಸಲ ಟ್ರೈ ಮಾಡಿ. ಸಿಂಪಲ್ಲಾಗಿ ಬಾರ್ಡರ್ ಥರ ಇರುತ್ತೆ. ಬೇಕು ಅಂದರೆ ನೀವು ಇದನ್ನು ಏನು ಇದೆಯೋ ಇದನ್ನು ಕಟ್ತಲ್ಲೇನೇನೇ ನೀವು ಹಿಂಗೆ ಬೇಕಾದರೂ ಬಿಟ್ಕೊಬೋದು, ತುಂಬಾ ಚೆನ್ನಾಗಿ ಕಾಣಿಸ್ತಿರ್ತೈತೆ. ಇದು ಒಂದು ಸ್ವಲ್ಪ ವಯಸ್ಸಾಗಿರೋದಾಗಿರೋದ್ರಿಂದ ನಾನು ಇದಕ್ಕೆ ಕುಚ್ಚನ್ನು ಕಟ್ಟಿದ್ದೀನಿ. ನೋಡ್ತಾ ಇರ್ಬೋದು ಸಿಂಪಲ್ ಆಗಿರ್ತೈತೆ, ಮತ್ತು ನೋಡೋಕ್ಕೆ ಲುಕ್ ಆಗೋ ಇರ್ತೈತೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.